ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಶಾಪ್ ಕರ್ನಾಟಕ ಸೊ ಇದು ನಾನು ಮತ್ತೊಂದು ಹೊಸ ಹುದ್ದೆ ಹುದ್ದೆ ಒಂದಕ್ಕೆ ಬಂದಿದ್ದೀನಿ ಸೊ ಹುದ್ದೆ ಬಂದು ಅಭ್ಯುದಯ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿ ಇಲ್ಲಿ ಓಪನ್ ಆಗಿರುವಂಥದ್ದು ಸೊ ಇದು ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪೊಸಿಷನ್ಸ್ಗೆ ಕಲಿತಾ ಇದ್ದಾರೆ ಡಿಗ್ರಿ ಮತ್ತು ಎಂ ಬಿ ಎ ಆಗಿರೋರಿಗೆ ಅಥವಾ ಪೋಸ್ಟ್ ಗ್ರಾಜ್ಯೇಟ್ ಡಿಪ್ಲೊಮಾ ಆಗಿರೋರಿಗೆ ಒಂದು ಒಳ್ಳೆ ಅವಕಾಶ ಅಂತ ಹೇಳಬಹುದಾಗಿದೆ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂತ ಹೋಗ್ತಾರಣ ಸೊ ಎಲ್ಲರೂ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಇಲ್ಲಿ ಮೊದಲಿಗೆ ಆ ಓಪನ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಆಲ್ರೆಡಿ ಇವತ್ತರಿಂದ ಶುರುವಾಗಿರುವಂಥದ್ದು ಇಪ್ಪತ್ತು ಹನ್ನೆರಡು ಸೊ ನೋಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಕ್ಲೋಸಿಂಗ್ ಡೇಟ್ ಬಂದು ಮೂರು ಒಂದು ಸೊ ಜನವರಿ ಮೂರನೇ ತಾರೀಕು ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಈ ಪೇಮೆಂಟ್ ಎಲ್ಲನೂ ಕೂಡ ನೀವು ಆದಷ್ಟು ಬೇಗ ನೋಡಿ ಈ ಒಂದು ದಿನಗಳಲ್ಲೇ ಮುಗಿಸ್ಕೊಡ್ಬೇಕು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಶುರು ದಿನಾಂಕ ಇವತ್ತು ಸೊ ಮೂರನೇ ತೀಕುಕ್ ಜನವರಿಗೂ ಕೂಡ ಆನ್ಲೈನ್ ಪೇಮೆಂಟ್ ಇರುವಂಥದ್ದು ಅಂತ ಹೇಳಬಹುದಾಗಿದೆ ಸೊ ಟೆಂಟೇಟಿವ್ ಡೇಟ್ಸ್ ಕೂಡ ಕೊಟ್ಬಿಟ್ಟಿದ್ರೆ ಕಾಲ್ ಲೆಟರ್ಸು ಸೊ ಯಾವಾಗ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನೋಡಿ ಎಷ್ಟು ವೇಕೆನ್ಸೀಸ್ ಇದೆ ಅಂತಂದ್ರೆ ನೋಡಿ ಫಿಫ್ಟೀನ್ ನಂಬರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ ಹದಿನೈದು ವೇಕೆನ್ಸಿ ಇರುವಂತ ಹೇಳಿ ಹೇಳ್ಬಹುದಾಗಿದೆ ನೋಡಿ ವೇತನ ಶ್ರೇಣಿ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ಪೇ ಸ್ಕೇಲು ಸೊ ನೋಡಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಆಗಿ ನಿಮಗೆ ಎರಡು ವರ್ಷಗಳ ಕಾಲವರೆಗೂ ತಗೊಳ್ಳೋವಂಥದ್ದು ಇಯರ್ಸ್ ಇಯರ್ಸ್ವರೆಗೂ ತಗೊಳ್ತಾರೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಹೇಳಿ ನೋಡಿ ಮೊದಲನೇ ವರ್ಷಕ್ಕೆ ಮೂವತ್ತೈದು ಸಾವಿರ ಪ್ರತಿ ತಿಂಗಳು ಕೊಡುವಂಥದ್ದು ಎರಡನೇ ವರ್ಷಕ್ಕೆ ನಲ್ವತ್ತು ಸಾವಿರ ಕೊಡುವಂಥದ್ದು ಸೊ ಈ ರೀತಿಯಾಗಿ ಎರಡು ವರ್ಷಗಳ ಕಾಲ ಸೊ ನಿಮಗೆ ಕೊಡುವಂಥದ್ದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಈ ಒಂದು ಎರಡು ವರ್ಷ ಕಾಲ ಟ್ರೈನಿಂಗು ತಗೊಂಡಿದ್ದೆಲ್ಲ ಆದಮೇಲೆ ಸೊ ಏನಾಗುತ್ತೆ ಅಂತಂದರೆ ಒಂದು ವರ್ಷ ಪ್ರೊಬೆಷಲ್ ಪೀರಿಯಡ್ ಅಂತ ಹೇಳಿ ನಿಮಗೆ ಕೊಡ್ತಾರೆ ನಿಮ್ಮ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡ್ತಾರೆ ಹೇಗೆ ಮಾಡ್ತೀರಾ ಅಂತ ಹೇಳಿ ಸೊ ಈ ಒಂದು ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಂದರೆ ಸೊ ನಿಮಗೆ ಆ ಒಂದು ಇದನ್ನು ಕಂಟಿನ್ಯೂ ಮಾಡ್ತಾರೆ ಈ ಒಂದು ವೇಕೆನ್ಸಿನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಇಲ್ಲಿ ಆಮೇಲೆ ಏನಾಗುತ್ತೆ ಬಿ ಇನ್ ದ ಸ್ಯಾಲರಿ ಸ್ಕೇಲ್ ಆಫ್ ಮ್ಯಾನೇಜರ್ ಹ್ಯಾವಿಂಗ್ ಟಿ ಸಿ ಆಫ್ ನೈನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಪ್ರಾಕ್ಸಿಮೇಲಿ ಅಂತ ಹೇಳಿ ಕೊಟ್ಟಿದ್ದಾರೆ ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಒಂಬತ್ತು ಲಕ್ಷ ರೂಪಾಯಿ ನಿಮಗೆ ಪ್ರತಿ ವರ್ಷಕ್ಕೆ ಸಿಗುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟರುವಂತದ್ದು ಸೊ ನೋಡಿ ಈ ಒಂದು ಬಹಳ ಒಳ್ಳೆ ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ ಬಟ್ ಏನು ಅಂತಂದ್ರೆ ನಿಮಗೆ ಸರ್ವಿಸ್ ಬಾಂಡ್ ಅಂತ ಹೇಳಿ ಮಾಡ್ಸ್ಕೊಳ್ತಾರೆ ನೋಡಿ ಬಹಳ ಇಂಪಾರ್ಟೆಂಟ್ ನಿಮಗೆ ಸರ್ವಿಸ್ ಬಾಂಡ್ ಅಂದ್ರೆ ಸರ್ವಿಸ್ ಬಾಂಡ್ ಮಾಡಿಸ್ಕೊತಾರೆ ಫಾರ್ ದ ವ್ಯಾಲ್ಯೂ ಆಫ್ ರುಪೀಸ್ ತ್ರೀ ಲ್ಯಾಕ್ಸ್ ಓನ್ಲಿ ಟು ಸರ್ವ್ ಬ್ಯಾಂಕ್ ಫಾರ್ ಮಿನಿಮಮ್ ಫೈವ್ ಇಯರ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಯಾಕೆ ಅಂತಂದರೆ ಅವರು ನಿಮಗೆ ಎರಡು ವರ್ಷಗಳ ಕಾಲ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಅಂದರೆ ಪ್ರತಿ ತಿಂಗಳು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಅಂತ ಹೇಳಿ ಸೊ ಈ ರೀತಿಯಾಗಿ ಎರಡು ವರ್ಷಗಳ ಕಾಲ ನಿಮಗೆ ಟ್ರೈನಿಂಗನ್ನು ಮಾಡ್ತಾರೆ ಸೊ ಆ ಒಂದು ಕೊಟ್ಟಂಥ ಟ್ರೈನಿಂಗ್ಗೆ ಸೊ ಖಂಡಿತವಾಗ್ಲೂ ಅವರು ಈ ರೀತಿ ಸರ್ವಿಸ್ ಬಾಂಡ್ಸ್ ಯಾಕಂದ್ರೆ ಯಾಕಂದರೆ ಮನೆಯಲ್ಲಿ ಬಿಟ್ಟೋಗ್ಬಾರ್ದು ಅಂತ ಹೇಳಿ ಸೊ ನೋಡಿ ಐದು ವರ್ಷಗಳ ಕಾಲದವರು ಕೂಡ ಸರ್ವಿಸ್ ಬಾಂಡ್ ಇರುತ್ತೆ ಫಿ ಫೈವ್ ಇಯರ್ಸ್ವರೆಗೂ ಸೊ ಮೂರು ಲಕ್ಷ ರೂಪಾಯಿ ಬಾಂಡ್ ಕೊಡ್ತಾರೆ ನೀವು ಅಕಸ್ಮಾತ್ ಏನಾದರೂ ಐದು ವರ್ಷಕ್ಕಿಂತ ಮುಂಚೆ ಏನಾದರೂ ಅಕಸ್ಮಾತ್ ಏನಾದ್ರು ಬಿಟ್ಟು ಹೋಗ್ಬಿಟ್ರೆ ಮೂರು ಲಕ್ಷ ರೂಪಾಯಿ ನೀವು ಕೊಡಬೇಕಾಗುತ್ತೆ ಅಂತ ಹೇಳಿ ಅವರು ಸರ್ವಿಸ್ ಬಾಂಡ್ ನ ಮಾಡಿಸ್ಕೊತಾರೆ ಸೊ ಐದು ವರ್ಷದವರೆಗೂ ನೀವು ಕೆಲಸ ಬಿಡೋಂಗಿಲ್ಲ ಸೊ ಯಾರಾದರೂ ಅಪ್ಲೈ ಮಾಡೋಂಗಿದ್ರೆ ಫಿಕ್ಸ್ ಆಗ್ಬಿಡಿ ಸೊ ಫೈವ್ ಇಯರ್ಸ್ ಸೊ ಆ ಒಂದು ಜಾಗದಲ್ಲಿ ಕೆಲಸ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಈ ಒಂದು ಎಲಿಜಿಬಿಟಿ ಕಟ್ಟರೆ ಏನು ಅಂತಂದ್ರೆ ಸೊ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕದವರು ಮಾತ್ರ ಅಪ್ಲೈ ಮಾಡಬೇಕು ಸೊ ಅವರು ಐದು ವರ್ಷದಕ್ಕಿಂತ ಜಾಸ್ತಿ ಈ ಒಂದು ಸ್ಥಳಗಳಲ್ಲಿ ವಾಸವಾಗಿರ್ಬೇಕು ಅಂತ ಹೇಳಿ ಕೇಳಿದರೆ ಮಹಾರಾಷ್ಟ್ರ ಗುಜರಾತ್ ಕರ್ನಾಟಕ ಸೊ ಇವರು ಮೂರಿಗೆ ಇವರು ಮೂರಕ್ಕೆ ಮಾತ್ರ ಅವಕಾಶ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ವಯೋಮಿತಿಯನ್ನು ಕೊಟ್ಬಿಟ್ಟಿದ್ದಾರೆ ಸೊ ಮೂವತ್ತು ವರ್ಷಕ್ಕೆ ಮೇಲೆ ಇರಬೇಕು ಮೂವತ್ತೈದು ವರ್ಷಕ್ಕಿಂತ ಕಳಿಗೆ ಕೆಳಗಡೆ ಇರಬೇಕು ಅಂತ ಹೇಳಿ ಕೇಳಿದರೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಪ್ರಕಾರ ರಿಲ್ಯಾಕ್ಸೇಷನ್ ಕೂಡ ಇರುವಂಥದ್ದು ನೋಡಿ ಕ್ವಾಲಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ ಗ್ರಾಜುಯೇಷನ್ ಆಗಿರಬೇಕು ನೋಡಿ ಎಂ ಬಿ ಎ ಆಗಿರಬೇಕು ಅಥವಾ ನೋಡಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೋ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದರೆ ಫೈನಾನ್ಸು ಮಾರ್ಕೆಟಿಂಗ್ ಬಿಡ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸೊ ಎಲ್ಲ ಫುಲ್ ಟೈಮಲ್ಲಿ ಮಾಡಿರಬೇಕು ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದು ಸೊ ಇಂಗ್ಲೀಷ್ ನಾಲೆಜ್ ಇರಬೇಕು ಅಂತ ಹೇಳಿ ಕೇಳಿದರೆ ಮತ್ತು ಕಂಪ್ಯೂಟರ್ ನಾಲೆಜ್ ಈಸ್ ಪ್ರಿಫರ್ಡ್ ಅಂತ ಹೇಳಿ ಕೇಳಿದ್ದಾರೆ ಸೊ ಪ್ರಿಫರೆನ್ಸಸ್ ಅಂತ ಹೇಳಿ ಕೇಳಿದಾರೆ ಪ್ರಿಫರೆನ್ಸಸ್ ಅಂದರೆ ಆ ಕಂಪಲ್ಸರಿ ಏನಿಲ್ಲ ಸೊ ಖಂಡಿತವಾಗ್ಲೂ ಎಂ ಬಿ ಎಲ್ಲ ಮಾಡಿದ್ರೆ ಅಂದರೆ ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದೇ ಇರುತ್ತೆ ಸೊ ಖಂಡಿತವಾಗ್ಲೂ ಕಂಪ್ಯೂಟರ್ ನಾಲೆಜ್ ಇರೋರಿಗೆ ಒಂದು ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿ ಕೇಳಿದಾರೆ ನೋಡಿ ಅಪ್ಲಿಕೇಶನ್ ಫೀಸ್ ಸಾವಿರ ರೂಪಾಯಿ ಇರುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಬೋದು ಸೊ ಹೇಗೆ ಅಪ್ಲೈ ಮಾಡಬೇಕು ಅಂದರೆ ನೋಡಿ ಒಂದು ಬ್ಯಾಂಕ್ ಹೋಗಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಅಬಿದ್ಯಾ ಬ್ಯಾಂಕ್ ಡಾಟ್ ಸಿ ಡಾಟ್ ಇನ್ ವೆಬ್ ವೆಬ್ಸೈಟ್ ಹೋದರೆ ಖಂಡಿತವಾಗ್ಲೂ ನಿಮಗೆ ಸೊ ಅಲ್ಲಿ ಸಿಗುವಂಥದ್ದು ಅಲ್ಲಿ ಕ್ಲಿಕ್ ಆನ್ ಕೆರಿಯರ್ ಅಂತ ಇದೆ ಈ ಒಂದು ವೆಬ್ಸೈಟ್ ಹೋದರೆ ಅಲ್ಲಿ ಕೆರಿಯರ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ಖಂಡಿತವಾಗಲೂ ನೀವು ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಫ್ರೆಂಡ್ಸ್ ಇದ್ರಲ್ಲಿರುವಂತಹ ಇನ್ಫಾರ್ಮೇಶನ್ ಅಷ್ಟೇ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತೆ ಜೊತೆಗೆ ನೋಡಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ ಸೊ ಸೆಲೆಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಸೆಲೆಕ್ಷನ್ ಮತ್ತೆ ಎಕ್ಸಾಮಿನೇಷನ್ ಸೆಂಟರ್ ನೋಡಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಅಂತಂದ್ರೆ ಮುಂಬೈ ಪುಣೆ ಅಹಮದಾಬಾದ್ ಮತ್ತೆ ಉಡುಪಿ ಸೊ ಇಲ್ಲಿ ಇರುವಂತದ್ದು ಎಕ್ಸಾಮಿನೇಷನ್ ಸೆಂಟರ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ಮತ್ತೆ ನೋಡಿ ಸೆಲೆಕ್ಷನ್ ಪ್ರೊಸೀಸರ್ ಹೇಗಿರುತ್ತೆ ನಿಮಗೆ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ ಆನ್ಲೈನ್ ಟೆಸ್ಟ್ ಆರ್ ಎಕ್ಸಾಮಿನೇಷನ್ ನೋಡಿ ನೂರ ಅರವತ್ತು ಮಾರ್ಕ್ಸ್ ಇರುತ್ತೆ ಇದಕ್ಕೆ ನೆಗೆಟಿವ್ ಮಾರ್ಕ್ ಕೂಡ ಇರುವಂತ ಹೇಳಬಹುದಾಗಿದೆ ನೋಡಿ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇವತ್ತು ಸೊ ನೋಡಿ ರೀಸನಿಂಗ್ ಇರುತ್ತೆ ಜನರಲ್ ಇಂಗ್ಲೀಷ್ ಇರುತ್ತೆ ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್ ಇರುವಂತದ್ದು ಸೊ ಇಂಟ್ರೆಸ್ಟ್ ಇರುವಂತವರು ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳಬಹುದಾಗಿದೆ ಸೊ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಗೆಲ್ಲರೂ ನಿಮ್ಮ ಹೆಲ್ಪ್ ಆಗ್ಬೋದು ಖಂಡಿತವಾಗಿ ವೀಡಿಯೋಗಳನ್ನ ಶೇರ್ ಮಾಡ್ತಾರೆ ಸ್ಮಾರ್ಟ್ ಶಾಪ್ ಕನ್ನ ನೋಡ್ತಾರೆ ಸೊ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್